ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಂಜೆ 6 ಗಂಟೆ ನಂತರ ಮನೆಯ ಗೃಹಿಣಿ ಈ ಒಂದು ವಿಧಿವಿಧಾನವನ್ನು ಪಾಲಿಸ್ತಿದ್ದೆ ಆದರೆ ಮನೆಯಲ್ಲಿ ಸಂಪೂರ್ಣವಾದ ಒಂದು ಲಕ್ಷ್ಮಿ ಅನುಗ್ರಹ ಅನ್ನೋದು ನಮಗೆ ಸಿಗುತ್ತೆ. ಆ ಒಂದು ವಿಧಿವಿಧಾನ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸಂಪೂರ್ಣವಾಗಿ ನೋಡಿ, ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಬೆಳಿಗ್ಗೆ ಟೈಮಲ್ಲಿ ಮನೆಯ ಗೃಹಿಣಿ ತುಳಸಿ ಎಲೆಗಳನ್ನು ಕಟ್ ಮಾಡಿಕೊಂಡು ಇಟ್ಕೊಳ್ಳಿ. ಸಂಜೆ 6:30 ನಂತರ ಆ ತುಳಸಿ ಎಲೆಗಳಿಂದ ರಸವನ್ನು ತೆಗೆದು ಸ್ವಲ್ಪ ನೀರಿನಲ್ಲಿ ಅದು ಆ ಒಂದು ರಸವನ್ನು ಬೆರೆಸಿ ಆ ನೀರನ್ನು ಮನೆಯ ಮೂಲೆ ಮೂಲೆಗೂ ನೀವು ಚೆಲ್ಲಬೇಕು. ಆಗ ಮನೆಯಲ್ಲಿರುವ ಒಂದು ನೆಗೆಟಿವ್ಸ್ ಎಲ್ಲ ಹೊರಗಡೆ ಹೋಗಿ ಲಕ್ಷ್ಮೀ ಕಟಾಕ್ಷ ಅನ್ನೋದು ಲಭ್ಯ ಆಗುತ್ತೆ. ಮನೆಗೆ ಲಕ್ಷ್ಮಿಯ ಒಂದು ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ. ನೀವು ತುಳಸಿ ಎಲೆಗಳನ್ನು ಬೆಳಿಗ್ಗೆನೇ ಕೊಯ್ದು ಇಟ್ಕೋಬೇಕು. ಸಂಜೆ ನಂತರ ತುಳಸಿ ಎಲೆಗಳನ್ನು ಕೊಯ್ಯಬಾರ್ದು. ಬೆಳಿಗ್ಗೆ ತುಳಸಿ ಎಲೆಗಳನ್ನು ಕಟ್ ಮಾಡಿಟ್ಕೊಂಡು ಸಂಜೆ ವೇಳೆಗೆ ಅದರಿಂದ ರಸವನ್ನು ತೆಗೆದು ಸ್ವಲ್ಪ ನೀರನ್ನು ತಗೊಂಡು ಆ ನೀರಿಗೆ ಈ ಒಂದು ರಸವನ್ನು ಬೆರೆಸಿ ಆ ನೀರನ್ನು ಮನೆಯ ಮೂಲೆ ಮೂಲೆಗೂ ಸಂಜೆ ವೇಳೆ ನೀವು ಚೆಲ್ತಾ ಬರಬೇಕು. ಇದರಿಂದ ಮನೆಯಲ್ಲಿ ಯಾವುದೇ ಮೂಲೆಯಲ್ಲಿ ಏನೇ ಕೆಟ್ಟ ಶಕ್ತಿಗಳು ಇದ್ದರೂ ಎಲ್ಲ ಹೊರಗಡೆ ಹೋಗಿ ದರಿದ್ರ ಅನ್ನೋದು ಮನೆಯಿಂದ ಹೊರಗಡೆ ಹೋಗಿ ಲಕ್ಷ್ಮೀ ಕಟಾಕ್ಷ ಅನ್ನೋದು ನಿಮ್ಮ ಮನೆಯಲ್ಲಿ ವೃದ್ಧಿಯಾಗುತ್ತೆ. ಇದರ ಜೊತೆಗೆ ಮಂಗಳವಾರ ಶುಕ್ರವಾರಗಳು ಸಂಜೆ ವೇಳೆಗೆ ಕೆಂಪಾಗಿ ಉರಿತಾ ಇರುವಂಥ ಒಂದು ಕೆಂಡಕ್ಕೆ ನೀವು ಒಂದು ಪಂಚ ಲೋಹದ ಪಾತ್ರೆಯಲ್ಲಿ ಒಂದು ಕೆಂಪಾಗಿ ಉರಿತಾ ಇರುವಂಥ ಕೆಂಡವನ್ನು ತಗೊಂಡು ಅದಕ್ಕೆ ಸ್ವಲ್ಪ ಇಂಗುವನ್ನು ಹಾಕಬೇಕು. ಇದನ್ನು ಇಂಗು ಧೂಪ ಅಂತ ಕರಿತೀವಿ. ಒಂದು ಕೆಂಪಾಗಿ ಉರಿತಾ ಇರುವಂಥ ಕೆಂಡಕ್ಕೆ ಸ್ವಲ್ಪ ಇಂಗು ಅನ್ನು ಹಾಕಿ ಆ ಒಂದು ಧೂಪವನ್ನು ಮನೆ ಪೂರ್ತಿ ನೀವು ಬಿಡಬೇಕಾಗತ್ತೆ. ಇದರಿಂದ ಮನೆಯಲ್ಲಿ ಏನೇ ಒಂದು ನೆಗೆಟಿವ್ಸ್ ಇದ್ದರೂ ಹೊರಗಡೆ ಹೋಗಿ ಲಕ್ಷ್ಮೀ ಕಟಾಕ್ಷ ಅನ್ನೋದು ಲಭ್ಯ ಆಗುತ್ತೆ. ಈ ಒಂದು ಇಂಗು ಧೂಪ ಅನ್ನೋದು ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಇದರಿಂದ ಸಂಪೂರ್ಣವಾದ ಒಂದು ಲಕ್ಷ್ಮೀ ಅನುಗ್ರಹ ಮನೆಗೆ ಪ್ರಾಪ್ತಿಯಾಗುತ್ತೆ. ಈ ಎರಡು ಕೆಲಸಗಳು ಸಂಜೆ ವೇಳೆ ಗೃಹಿಣಿ ಮಾಡಿದ್ದೆ ಆದರೆ ಲಕ್ಷ್ಮೀ ದೇವಿ ಧನಲಕ್ಷ್ಮಿಯ ಸಂಪೂರ್ಣ ಒಂದು ಕರುಣೆ ಮನೆಗೆ ಒಂದು ಅನುಗ್ರಹ ಅನ್ನೋದು ಸಿಗುತ್ತೆ ಅಂತ ಹೇಳಲಾಗುತ್ತೆ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.